ಸೌಮ್ಯ ಅವರೇ, ನಿಮ್ ಜೀವನದ ಸೂಪರ್ ಸ್ಟಾರ್ ಯಾರು? ಅಯ್ಯೋ, ಕೇಳಿದ ತಕ್ಷಣ ಹತ್ತು ಬಿಟ್ರೆ ನಾನ್ ಏನ್ ಮಾಡ್ಲಿ ಹೇಳಿ? ನೀವು ನಮ್ಮಮ್ಮ, ನಮ್ಮಪ್ಪ, ನನ್ನ ಹಸ್ಬೆಂಡ್. ಅಮ್ಮ ಯಾಕೆ? ಅಮ್ಮ ಶಿ ಇಸ್ ವೆರಿ ಸ್ಟ್ರಾಂಗ್. ಅವ್ರು ಯಾವಾಗ್ಲೂ ಧೈರ್ಯ ಕೇಳಲ್ಲ, ನನ್ಕಿನ್ನ ಅವರು ಸ್ಟ್ರಾಂಗ್. ಶಿ ಇಸ್ ಮೈ ಬ್ಯಾಕ್ ಬೋನ್. ಅಪ್ಪ ಈಗ್ಲೂ ನಾಲ್ಕ್ ಮಕ್ಳಿಗಲ್ಲಿ ನೋಡ್ಕೊಳ್ತಿದ್ದಾರೆ ನನ್ ಶೋ ಹೋಗ್ಲಿ ಅಂತ. ನನ್ ಮೂರ್ ಮಕ್ಳು ದಿವ್ಯಮ್ಮನ ಮಗು. ತಂದೆಯವ್ರ ಹೆಸರೇನು? ದೇವ್ರಾವ್. ಏನ್ ಮಾಡ್ತಾರ ಅವರು? ರಿಟೈರ್ ಆಗಿದ್ದಾರೆ, ರಾಜಭವನಲ್ಲಿ ವರ್ಕ್ ಮಾಡ್ತಿದ್ರು. ಓಕೆ. ಹಸ್ಬೆಂಡ್ ಅವ್ರಿಗೆ ಆ ಟಾಪಿಕ್ ಸಿಗೋ ಬಂದು ನನಗ್ ಸಿಗ್ಬೇಕಿತ್ತು. ಹಸ್ಬೆಂಡ್ ಯಾಕೆ 60 ನಿಮಿಷ ಅಲ್ಲ. ಸಾಲ್ ಸಾಲಾಗಿ ನಿಮ್ ತರ ನಾನು ಹೇಳ್ತಿದ್ದೆ ಅವ್ರ ಬಗ್ಗೆ. ಈಸ್ ವೆರಿ ಪೇಷನ್ಸ್. ತುಂಬಾ ಸ್ಟ್ರಗಲ್ ಮಾಡಿದ್ವಿ ನಾವು. ನಾನ್ ಅಳ್ಬಾರ್ದು, ಇದೆಲ್ಲ ಹೇಳ್ಕೋಬಾರ್ದು ವೇದಿಕೆ ಮೇಲೆ ಅಂತ. ಅಳದ್ರಲ್ಲಿ ಏನ್ ತಪ್ಪಿಲ್ಲ ಸೌಮ್ಯ ಅವರೇ, ಹಂಗ್ಯಾಕೆ ಅನ್ಕೋತೀರಾ ಅಂದ್ರೆ, ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಇವ್ರಿಗೂ ಕೋವಿಡ್ ಎಲ್ಲ ಆಗಿ ತುಂಬಾ ಪೀಕ್ ಹೋಗಿದ್ರು. ಅವಾಗ ತುಂಬಾ ಸ್ಟ್ರಗಲ್ ಮಾಡಿದ್ರು ಮಮ್ಮಿ ಡ್ಯಾಡಿ ಎಲ್ಲ ಸ್ಟ್ರಗಲ್ ಮಾಡಿ ಇವಾಗ ಎಮೋಷನಲ್ ಆಗಿದ್ದೀರಾ ಅಂತ ಅರ್ಥ ಆಯ್ತು. ಕೋವಿಡ್ ಬಂದಾಗ ಬಂದೋರ್ಗೆ ಅವ್ರ ಜೊತೆ ಇದ್ದೋರ್ಗೆ ಎಷ್ಟ್ ಹಿಂಸೆ ಆಗತ್ತೆ ಅನ್ನೋದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನನಗಾಗಿದೆ. ನಾನು ನೋಡಿದ್ದೆ ಶಾಲಿನಿ ಅವರು ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ಗೂ ಆಗಿದೆ. ಓಕೆ. ನಾವು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿ ನಾ 2 ಡೇಸ್ ಅಂದ್ಬಿಟ್ಟಿದ್ರು ಅವ್ರಿಗೆ. ಸೋ ಆಮೇಲೆ ಇಂಜೆಕ್ಷನ್ ನನಗೆ ಎಲ್ಲೋ ಸಿಕ್ಕಿ, ರೆಮಿಡಿಸಿವರ್ ಸಿಕ್ಕಿ. ಆಮೇಲೆ ನಾನು ಅದನ್ನ ಆ ಇಂಜೆಕ್ಷನ್ ಕೊಡಿಸಿ ಅವ್ರಿಗೆ ವಾಟ್ಸಪ್ಪಲ್ಲೇ ವಿಡಿಯೋ ಕಾಲಲ್ಲಿ ಬ್ರೀತಿಂಗ್ ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಗೆದ್ದು ಬಂದರು. ಅಷ್ಟೇ ನೋಡಿ, ಲಾಸ್ಟಲ್ಲಿ ಮ್ಯಾಟ್ರ್ ಆಗೋದೇ. ಸೊ ಎರಡೂ ಕಂಟಿ ಓಡ್ತಾ ಇದೆ. ತುಂಬ ಸ್ಟ್ರಗಲ್ ಇದ್ರು ಇಬ್ರು ಇರಲೇಬೇಕು ಅಲ್ವಾ? ಮದ್ವೆ ಅಂದ್ರೆ ಅದೇ ಅಲ್ವಾ ಸೌಮ್ಯ, ಸ್ಟ್ರಗಲ್ ಇದ್ದೇ ಇರುತ್ತೆ, ಖುಷಿಯಾಗಿರ್ಬೇಕು ಆಯ್ತಾ? ಖುಷಿಯಾಗಿರ್ತೀನಿ ಮೇಡಮ್. ನಾನು ಅಳಿ ಅಳೋದ್ ಯಾಕೆ? ಯಾಕೆ ಕಣ್ಣೀರ್ ಹಾಕ್ತಾ ಇದ್ರಿ ಖುಷಿಗೆ? ಖುಷಿಗೆ ಯಾಕೆ? ಮಗಳು ಯಾವತ್ತೂ ಈ ತರ ಎಲ್ಲರ ಮುಂದೆ ಹೇಳಿಲ್ಲ ಅಂತನ? ಆ ತರ ಏನು ಇಲ್ಲ, ಬಟ್ ಖುಷಿ ಮಾಮೂಲಿ ಎಮೋಷನ್ ಆಗೇ ಆಗ್ತೀವಿ ಮಗಳು ಮಾತಾಡಿದ್ರೆ. ಯಾವತ್ತು ಡೈರೆಕ್ಟ್ ಆಗಿ ಮಾತಾಡೋದೇ ಇಲ್ವಂತೆ ಧನಶ್ರೀ ನಿಮ್ ಹತ್ರ. ಅಂದ್ರೆ ಐ ಲವ್ ಯು ಹಂಗೆ ಹಿಂಗೆ ಅಂತ ನಾನು ಯಾವತ್ತು ಡೈರೆಕ್ಟ್ ಆಗಿ ಹೇಳಿಲ್ಲ, ಮೆಸೇಜ್ ಗಳಲ್ಲೆಲ್ಲ ನಾನು ಹೇಳಿದ್ದೀನಿ. ನಮ್ಮಅಮ್ಮ ಅಲ್ವಾ ಅರ್ಥ ಮಾಡ್ಕೋತಾರೆ ಅಂತ. ಯಾವಾಗ್ಲೂ ಅಮ್ಮಂದಿರ ಮೇಲೆ ಇದೇ ನಾವು ಮಾಡೋ ತಪ್ಪು, ಅಮ್ಮಂದ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ ಆ ವಿಷಯಗಳನ್ನ ನಾವು ಹೇಳೋದಿಲ್ಲ. ಐ ಥಿಂಕ್ ಯು ಶುಡ್ ಟೆಲ್ ಹರ್ ಹೌ ಯು ಆಕ್ಚುಲಿ ಫೀಲ್ ಹರ್ ಅಂತ, ಫೀಲ್ ಅಬೌಟ್ ಹರ್ ಅಂತ, ಅಥವಾ ಅವ್ರು ನಿಮ್ಗೋಸ್ಕರ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ನೀವ್ ಹೇಳ್ಬೇಕು. ಅಂದ್ರೆ ಅವ್ರಿಗೆ ಹೇಳ್ದಾಗ ಅದ್ರಿಂದ ಆಗೋ ಇಂಪ್ಯಾಕ್ಟ್ ಬೇರೆ, ಮೆಸೇಜ್ ಮಾಡ್ಬೇಕಾದ್ರೆ ಅದು ಬೇರೆ ಅಲ್ವಾ? ಏನಂತೀರಮ್ಮ? ಏನ್ ಹೇಳ್ತೀರಾ ಹೇಳಿ ಮಮ್ಮಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಫಾರ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಮೀ. ಐ ಲವ್ ಯು.